ಕೋವಿಡ್-19 ವೈರಾಣು ನಿಯಂತ್ರಣ ಕುರಿತು ಜಗಳೂರು ಪಟ್ಟಣದ ತರಡಬಾಳು ಕೇಂದ್ರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಹಾಗೂ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪಿಎಂ ಜೊತೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಲಾಕ್ಡೌನ್ ಮುಂದುವರಿಯುವ ಬಗ್ಗೆ ಸಿಎಂ ನಿರ್ಧಾರ ಮಾಡುತ್ತಾರೆ. ಲಾಕ್ಡೌನ್ ಕಂಟಿನ್ಯೂ ಆದರೆ ಜಿಲ್ಲಾಡಳಿತ ಸಕಲ ರೀತಿ ಸಜ್ಜಾಗಿದೆ. ಕೃಷಿ ತರಕಾರಿ ಸೇರಿದಂತೆ ಹಲವು ವಿಷಯಗಳಿಗೆ ಸಡಿಲ ಮಾಡಲಾಗುವುದು. ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಪ್ರಕರಣ ಇಲ್ಲದ ಹಿನ್ನೆಲೆ ಗ್ರೀನ್ ಝೋನ್ಗೆ ಶಿಫಾರಸು ಮಾಡಲಾಗುವುದು. ಕಳಪೆ ಬಿತ್ತನೆ ಬೀಜ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತದೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಬಗ್ಗೆ ಚಿಂತೆ ಇದೆ. ಲಾಕ್ಡೌನ್ ನಂತರ ಮೆಕ್ಕೆಜೋಳ ಕೇಂದ್ರ ಆರಂಭಿಸಲಾಗುವುದು. ಲಾಕ್ಡೌನ್ ನಂತರ ಅಪ್ಪರ್ ಭದ್ರಾ ಯೋಜನೆ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ 3 ತಾರೀಕು ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸುವಂತ ನಿರ್ಧಾರವನ್ನು ಕೂಡಲೇ ಅದಕ್ಕೆ ನಮ್ಮ ಜಿಲ್ಲಾಡಳಿತ ಬದಲಾಗಿದೆ ಮಾತ್ರ ಈ ಸಂದರ್ಭದಲ್ಲಿ ಬಯಸ್ತೇನೆ. ಆದರೆ ಕೆಲವು ಇದಕ್ಕೆ ನಾವು ಕೃಷಿ ಇಲಾಖೆಗೆ ಮತ್ತು ಎಪಿಎಂಸಿ ಮತ್ತು ಪ್ರತಿನಿತ್ಯದ ಹಾಲು ಸಂಸ್ಥೆಗಳು ತರಕಾರಿ ಈ ರೀತಿಯಾದಂತಹ ಇದಕ್ಕೆ ಸ್ವಲ್ಪ ನಾವು ಅದನ್ನು ಸಡಿಲವನ್ನು ಮಾಡಿದ್ದೇವೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾನ್ಯ ಪ್ರಧಾನಮಂತ್ರಿಗಳು ಇರೋ ಇದರಿಂದ ಇವತ್ತು ಇನ್ನೂ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಬಂದಿದೆ. ಅದು ಏನು ಹೇಳ್ತಾರೆ ಅನ್ನೋದು ನನಗೂ ಕೂಡ ಗಮನಕ್ಕೆ ಬಂದಿಲ್ಲ. ಅದಾದ್ಮೇಲೆ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಸಮಸ್ಯೆಗಳ ಬಗ್ಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೇವೆ. ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ಲ ಅಂದಾಗ ರಾಜ್ಯದ ಬಗ್ಗೆ ಕೂಡ ಹೆಚ್ಚು ಸದಸ್ಯ ಮಾಡ್ತೇವೆ. ಎಲ್ಲ ಜೀವನ ಇದೆ ಅದನ್ನು ಗ್ರೀನ್ ಝೋನ್ ಮಾಡಬೇಕು ಹೇಳಿ ತಾವು ಏನು ನನಗೆ ಮನವಿಯನ್ನು ಕೊಟ್ಟಿದ್ದೀರಾ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ. ತಾಲೂಕು ಒಂದೇ ಅಲ್ಲ, ಮಾಯಕೊಂಡ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಬೆಳೀತಾ ಇದ್ದಾರೆ. ಏನು ಮಿತಿ ಈ ರೀತಿ ಮೆಕ್ಕೆಜೋಳ ಅದು ಖರೀದಿ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಗಮನ ತಂದೆ. ಈ ಸಂದರ್ಭದಲ್ಲಿ ಸ್ವಲ್ಪ ನಮ್ಮದು ಸರ್ಕಾರಕ್ಕೆ ಎಲ್ಲೊಂದು ಕಡೆ ಇಕ್ಕಟ್ಟಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಏನು ರೈತರಿಗೆ ಸಹಕಾರ ಮಾಡಬೇಕು ಅದನ್ನು ಮಾಡೋಣ ಹೇಳ್ತಾರೆ. ಮತ್ತು ತೋಟಗಾರಿ ಬೆಳೆಯಲ್ಲಿ ವಿಶೇಷವಾಗಿ ಹೂ ಬೆಳೆಗಾರರಿಗೆ ಯಾರು ಹೂ ಬೆಳೆಗಾರರು ತನ್ನ ಬೆಳೆ ನಷ್ಟ ಆಗಿದೆ ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಕೂಡ ಇವತ್ತು ನಾನು ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ ವರದಿಯನ್ನು ಕೂಡ ನಾವು ತರಿಸ್ಕೊಳ್ತಾ ಇದ್ದೀವಿ. ಮತ್ತು ಈಗ ನಮ್ಮ ಸಿದ್ದೇಶ್ವರ ಅಂತವ್ರು ಹೇಳಿದ್ರು ಪಾರ್ಲಿಮೆಂಟ್ ಸದಸ್ಯರು ಅನೇಕ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಬಂದವೆ ಅದನ್ನೆಲ್ಲವನ್ನು ಕೂಡ ನಾವಿಗೂ ಸದುಪಯೋಗಪಡಿಸಿಕೊಳ್ಳಿ ಎಂದು ಮಾತನಾಡಿದ್ದಾರೆ. ನಾನು ಕೂಡ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ದಯಮಾಡಿ ನಿಮ್ಮ ಅಕೌಂಟ್ ಬಂದಿರತಕ್ಕಂಥ ಏನು ಹಣವನ್ನು ಗ್ಯಾಸ್ ತೆಗೆದುಕೊಂಡಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ತಾವು ಉಪಯೋಗಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ತಮ್ಮ ಲಾಕ್ಡೌನ್ ಮುಗಿದ ತಕ್ಷಣ ಆಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಅಪ್ಪ ಪತ್ರ ಹೇಳಿದರೆ ಈಗ ರಾಮಚಂದ್ರವನ್ನು ತಂದಿದ್ದರೆ ಈ ಲಾಕ್ಡೌನ್ ಮುಗಿದ ತಕ್ಷಣ ಅಪ್ಪರ ಪತ್ರ ಕಾರ್ಯಕ್ರಮಗಳು ಮಾಡಲಿಕ್ಕೆ ಕೂಡ ನಾನು ಪ್ರಯತ್ನವನ್ನು ಮಾಡ್ತೇನೆ. ರಾಮನಗರ ಬಗ್ಗೆ ಏನಾಗಿದೆ, ಸರ್ಕಾರ ಒಂದು ನಿರ್ಧಾರವನ್ನು ತಂದ್ಕೊಳ್ಬೇಕಾಗುತ್ತೆ ಕೆಲವು ಟೈಮಲ್ಲಿ. ಆ ಸಂದರ್ಭದಲ್ಲಿ ಅವ್ರು ತಂದ್ಕೊಂಡಿರೋದು ನಿಜ. ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಲಗೃಹದಲ್ಲಿ ಖಾಲಿ ಇತ್ತು ಜಾಗ, ಅಲ್ಲಿ ತಗೊಂಡು ಹೋಗ್ತಿರ್ತಕ್ಕಂಥದ್ದು ನಿಜ. ಅಲ್ಲಿ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಕೂಡ ಈ ರೀತಿ ನಮಗೆ ತೊಂದರೆ ಆಗ್ತದೆ ಬೇಡ ಅಂದಾಗ ಅದನ್ನು ಹಚ್ಚಿಕೊಂಡು ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ, ಅದರಲ್ಲಿ ಮಾತಾಡೋಂಥ ಅವಶ್ಯಕತೆಯೂ ಏನೂ ಇಲ್ಲ. ಯಾಕೆಂದರೆ ಒಂದು ಸರ್ಕಾರ ಮಾಡೋಂಥ ಕೆಲಸ ಅವ್ರು ಮಾಡಿದ್ದಾರೆ. ಏ ಮುಂಜಾಗ್ರತೆ ಕ್ರಮವಾಗಿ ಏನೇನು ಅದಕ್ಕೆ ವಹಿಸ್ಕೊಂಬೇಕು ಅದೆಲ್ಲವನ್ನು ಕೂಡ ಮಾಡಿದೆ. ಅದರಲ್ಲಿ ಏನು ವಿಶೇಷ ಏನಿದೆ, ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ವಿರೋಧ ಪಕ್ಷಗಳು ಮಾತಾಡ್ತಾರೆ, ಅದಕ್ಕೆ ನಾವು ಹೇಳುವಂಥದ್ದು ಅವಶ್ಯಕತೆ. ಜಿಲ್ಲಾ ಉಸ್ತುವಾರಿ ಸಚಿವ ಅವರ ನೇತೃತ್ವದಲ್ಲಿ ಆಹಾರ ಕಿಟ್ ವಿತರಿಸಲಾಯಿತು. ಇನ್ನು ಆಹಾರ ಕಿಟ್ ಸಿಗದ ನೂರಾರು ಮಹಿಳೆಯರು ಗೇಟ್ಗೆ ಮುತ್ತಿಗೆ ಹಾಕಿದ್ದರು. ಇನ್ನು ಜನರನ್ನು ಲಾಠಿ ಬೀಸಿ ಓಡಿಸಿದ ಪೊಲೀಸರು. ಬೆಳಗ್ಗೆ 7 ಗಂಟೆಯಿಂದ ಕಾಯುತ್ತಾ ಕುಳಿತಿದ್ದ ಜನರಿಗೆ ಕಿಟ್ ಸಿಗದ ಹಿನ್ನೆಲೆ ಬೇಸರ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಇಟಿವಿ ನ್ಯೂಸ್.